ಇಂಬ್ಯಾಲೆನ್ಸ್ ಆದಂಥ ಅಸಮಾನತೆಯಿಂದ ಕೂಡಿದಂಥ ನಿರ್ಧಾರ ಸರಿನ, ಇದು ನೀವು ಒಪ್ತೀರಾ ಅಂತ. ಇದು ಭಾಳ ಪ್ರಮುಖವಾದ ಐದು ಪ್ರಶ್ನೆಗಳು ರೀ. ಯಾಕಪ್ಪ ಅಂದ್ರೆ ಮೋದಿಯವರ ಒಟ್ಟು ಆಡಳಿತದ ಏನು ಈ ಒಂದು 10 ವರ್ಷದ ಟೈಮ್ ಅದ, ಇದ್ರ ಮೇಲೆ ಪ್ರಶ್ನೆಗಳನ್ನು ಹಾಕಿಬಿಟ್ಟಿದ್ದಾರೆ ಅವರು. ಇದನ್ನೆಲ್ಲ ನೀವು ಮೌನವಾಗಿ ಸಹಿಸ್ಕೊಂಬಂದಿದ್ರಿ. ಈಗ ನೀವು ನೋಡಿದಿರಿ ನಮ್ಮ ಮೋಹನ್ ಭಾಗವತರವರು ಇದರ ಸಲುವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ವ್ಯಕ್ತಿ ಈ ಒಂದು ದೈವ ಸಂಜಾತನಲ್ಲ, ಮತ್ತವ ವ್ಯಕ್ತಿ ಇದ್ದಿರ್ತಾವ ಬಯಾಲಜಿಕಲ್ಲಾಗಿ ಹುಟ್ಟಿರ್ತಾನೆ, ಅದು ಹಂಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಬೇರೆ, ಈ ಮನುಷ್ಯನ ಬೇರೆ. ಈಗ ಟೀಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಯಾರಪ್ಪ ಅಂತಂದ್ರೆ ಈ ಭಾಗವತರವರು. ಈ ಸಂದರ್ಭದಲ್ಲಿ ಈ ಪ್ರಶ್ನೆಗಳಿರುತ್ತೆ. ಈ ಚುನಾವಣೆ ಅದ ಹರಿಯಾಣ, ನಿಮಗೆ ಗೊತ್ತದ, JK ಅಂದರೆ ಜಮ್ಮು ಕಾಶ್ಮೀರ, ಅದ್ರ ಜೊತೆಗೆ ಮಹಾರಾಷ್ಟ್ರ, ಅದ್ರ ಜೊತೆಗೆ ಈ ಒಂದು ಏನಪ್ಪ ಅಂತಂದರೆ ಜಾರ್ಖಂಡ್, ಇವೆಲ್ಲ ಕಡೆ ನಡೆದಿದ್ದಾವೆ ಇಲೆಕ್ಷನ್ಗಳು. ಅದಕ್ಕಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಪ್ಪ ಇದು ಹೆಂಗೆ ಏನು ಸಾಧ್ಯ ಸರಿ ಏನು ಅಂತ. ಈ ಐದು ಪ್ರಶ್ನೆಗಳು ಇಡೀ ಒಂದು 10 ವರ್ಷದ ಆಡಳಿತವನ್ನು, ಮೋದಿಯವರ ಆಡಳಿತವನ್ನು ನೀವು ಒಪ್ತೀರಾ ಹೆಂಗೆ, ಮತ್ತು ದೊಡ್ಡ ದೋಷಗಳು ಮತ್ತು ಬೇರೆ ಡಿಮೋನಟೈಸೇಷನ್ ಮಾಡಿದ್ದು, ಮತ್ತು ಇವತ್ತು ಆರ್ಥಿಕ ಅನೇಕ ಅಪರಾಧಿ ಕ್ರಿಯೆಗಳಾಗಿ ಹೋಗಿದ್ದು, ಕೇವಲ ಒಬ್ಬ ಕಾರ್ಪೊರೇಟ್ಗಳಿಗೆ ಮಾತ್ರ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಅಡುವಿಟ್ಟಿದ್ದು, ಇವೆಲ್ಲನೂ ಗಮನಿಸೋದಾಗ ಈಗಾಗಲೇ ಚುನಾವಣೆಯಲ್ಲಿ ಅದು ಜೋರು ಹಿಡಿತಾ ಇದೆ. ರಾಹುಲ್ ಗಾಂಧಿಯವರು ಮೂಲತಃ ಇವತ್ತು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಮೋದಿಯವರಿಗೆ. ಅವರು ಇತ್ತೀಚೆಗೆ ಈ ಒಂದು ಹರಿಯಾಣ ಒಂದು ಎಲೆಕ್ಷನ್ದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇವತ್ತು ಅವ್ರು ಮಾತಾಡಿದ್ದು ನೋಡಿದಾಗ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಇದು ಉತ್ತರ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ರಾಹುಲ್ ಗಾಂಧಿಯವರು, ಇನ್ನೊಂದು ಕಡೆ ಕೇಜ್ರಿವಾಲ್, ಇವರು ಈ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಮೋಹನ್ ಭಾಗವತರು ಏನು ಉತ್ತರ ಕೊಡಬೇಕಾಗ್ತದೆ, ಕೊಡಬೇಕು ಅನ್ನೋದು ನಾವು ನಿಮಗೆಲ್ಲ ವಿಚಾರ ಮಾಡುವಂಥದ್ದು. ಇದು ಭಾಳ ಗಮನಿಸಬೇಕಂತ ವಿಷಯ. ಯಾಕಂದರೆ ಈ ರಾಷ್ಟ್ರದ ಪ್ರಮುಖ ವಿರೋಧ ಪಕ್ಷಗಳ ನಾಯಕರಲ್ಲಿ ಒಬ್ಬರಂತ ಕೇಜ್ರಿವಾಲ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು BJP ಅವ್ರನ್ನ ಟೀಕೆ ಮಾಡ್ಬೋದು, ಅದನ್ನ ಇಮಾನ್ದಾರ ನೀವು ಹೆಂಗೆ ಹೇಳ್ತಿರ್ತಾರೆ ಅವ್ರಿಗೆ ಕೇಳ್ಬೋದು. ಅದು ಅವರು ತಪ್ಪನ ಕೋರ್ಟ್ ಮ್ಯಾಟ್ರಿ ಇರೋ ಮುಂದೆ ಕೇಜ್ರಿವಾಲ್ನ ಪ್ರಾಮಾಣಿಕತೆ ಯಾವ ಆಧಾರ ಮೇಲೆ ಹೇಳ್ತಾರೆ? ಇಲ್ಲ ಜನತೆ ಹೊರಟಿದ್ದೀರಿ ಅನ್ನೋದು ಅಷ್ಟೇ ಸತ್ಯವಾದ ಮಾತು. ಯಾಕೆಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಜನರ ಅಭಿಪ್ರಾಯ ಭಾಳ ಮಹತ್ವ ಇದೆ. ಜನ ಏನು ಡಿಸಿಷನ್ ಕೊಡ್ತಾರೆ ಅದು ಫೈನಲ್. ಆದರೆ ಕೆಲವೊಮ್ಮೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಅಂತ ನಾವು ಕೇಳ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲೇ ನಮ್ಮ ಸಂವಿಧಾನದ ಪ್ರಕಾರ ಇದು ಸರಿನಾ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನ್ಯಾಯಾಂಗಕ್ಕೆ ಉತ್ತರ ಹೇಳಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನ್ಯಾಯಾಂಗದಲ್ಲಿ ಇರುತ್ತಿರುವಂಥ ಮ್ಯಾಟರ್ ಬಗ್ಗೆ ಯಾರಿಗೂ ಮಾತಾಡುವಂಥ ನೈತಿಕತೆ ಇಲ್ಲ. ಕೇಜ್ರಿವಾಲ್ರಿಗೂ ಆಯಿತು, BJP ಅಥವಾ ಮೋದಿ ಫಾಲೋವರ್ಸ್ಗೂ ಆಯಿತು. ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಇದ್ರ ಮೇಲೆ ಸಂಶಯ ಅದು ಅಂತೇಳಿ ಹೈಕೋರ್ಟಿನ ಒಂದು 2 ಪಾಯಿಂಟ್ಗಳನ್ನ ಉಲ್ಲೇಖ ಮಾಡಿದ್ರೆ ಏನೂ ಅರ್ಥಿಲ್ಲ. ಅದಕ್ಕಾಗಿ ಇವರು ಹೈಕೋರ್ಟ್ ಪಾಯಿಂಟ್ ಇಟ್ಟುಕೊಂಡು ಇಲ್ಲಪ್ಪ ನೀವು ನಿರಂತರವಾಗಿ ಬರೀ ಜಾಮೀನು ಮೇಲೆಲ್ಲ ಹಲವು ವರ್ಷಗಳವರೆಗೆ ಈ ಶಿಕ್ಷೆ ಒಂದು ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅನ್ನುವಂಥ ಆರೋಪ ಮಾಡೋದು ಏನು ಅರ್ಥಿಲ್ಲ ಅಂತ. ಬೇಸ್ಲೆಸ್ ಬೋತ್ ಥಿಂಗ್ಸ್ ಆರ್. ಅದಕ್ಕಾಗಿ ಈಗ ನಾವು ಈ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆಯಿಂದ ಈ 5 ಪ್ರಶ್ನೆಗಳನ್ನು ಕೇಜ್ರಿವಾಲ್ ಕೇಳಿದ ಪ್ರಶ್ನೆಗಳನ್ನು ಜೊತೆಗೆ ರಾಹುಲ್ ಗಾಂಧಿಯವ್ರ ಸಹಿತ ಇವತ್ತು ಎತ್ತಾ ಇದ್ದಾರೆ ಅನೇಕ ಪ್ರಶ್ನೆಗಳನ್ನು. ಕೇವಲ ಈ ಒಂದು ಕಾರ್ಪೆಟ್ ಪರ ಇದ್ದೀರಾ ನೀವು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ದೇಶದ ಅರ್ಥವ್ಯವಸ್ಥೆಯಲ್ಲಿ ಕೊಟ್ಟಿದ್ದೀರಿ ಕಳೆದ ಈ ಒಂದು ತಿಂಗಳಲ್ಲೇ ಅಥವಾ ಈ ಒಂದು 100 ದಿನಗಳಲ್ಲೇ ನೀವು ಏನು ಮಾಡಿದಿರ ಆಡಳಿತ ಎಲ್ಲ ಕಾರ್ಪೆಟ್ ಪರ ಇದ್ದಿದ್ದೆ. ಇವತ್ತು ಇಡೀ ಅರ್ಥವ್ಯವಸ್ಥೆ ಏನಪ್ಪ ಅಂತಂದ್ರೆ ಕೇವಲ 200 ಜನ ಆಗ್ತಾರೆ ಇವರು, ಇವರಿಗಾಗಿ ಇಡೀ ಅರ್ಥವ್ಯವಸ್ಥೆ ಅಂತೇಳಿ ಮತ್ತೆ ಟೀಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತೊಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲೇ ಇವತ್ತು ನಮ್ಮ ಸಾಂಸ್ಕೃತಿಕ ಸಂಘಟನೆ ಆದಂತಹ ನಮ್ಮ RSS ಮುಖಂಡರು ಇವತ್ತು ನಮ್ಮ ಭಾಗವತರು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರವರು ಇವತ್ತು ಕೇಜ್ರಿವಾಲ್ ಬೆಳೆದಿದ್ದಾರೆ. ಅವ್ರು ಪ್ರಶ್ನೆ ಮಾಡೋದನ್ನು ಅನೇಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಈ ಒಂದು ದೆಹಲಿ ಆಗಿರ್ಬೋದು, ಅದ್ರ ಮೇಲೆ ಈಗಾಗಲೇ ನೀವು ಪಂಜಾಬ್ದಲ್ಲೇ ಮತ್ತು ಇನ್ನುಳಿದ ಕೆಲವು ಗುಜರಾತ್ ಆಗಲಿ ಇನ್ನುಳಿದ ಕಡೆ ಆಗಲಿ ತಮ್ಮ ಅಸ್ತಿತ್ವವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಿರುವಂಥ ಕೇಜ್ರಿವಾಲರು, ಜೊತೆಗೆ ಈ ರಾಷ್ಟ್ರದ ಹಳೆಯ ಪಕ್ಷದ ಇವತ್ತು ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ರವರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇವಕ್ಕೆಲ್ಲನೂ ಇವತ್ತು ಮೌನವಾಗಿ ಕೂಡುವಂಥ ಸ್ಥಿತಿ ಒಳಗೆ ಇವತ್ತು RSS ಇಲ್ಲ. ಮೌನ ವಹಿಸಿದರೆ ಇವರು ಮೋದಿಯವರು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡ್ರು ಅನ್ನುವಂಥದ್ದಾಗ್ತದೆ. ಮಾತಾಡಿದರೆ ಪಕ್ಷದಲ್ಲಿ ಒಡಕಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ನಮ್ಮ ಮೋದಿ ಮತ್ತು ಅವ್ರ ಫಾಲೋವರ್ಸ್ ಅವರು ಅಂತ ನಿಧಾನಕ್ಕೆ ಇಡೀ ದೇಶದ ವ್ಯವಸ್ಥೆಯಲ್ಲೇ ತಾವ ಪ್ರಮುಖರು ಅನ್ನುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಬಹಳ ಒಂದು ವಿಚಿತ್ರ ಮತ್ತು ಸೂಕ್ಷ್ಮವಾದ ಈ ಸನ್ನಿವೇಶದಲ್ಲೇ ಈ ನಮ್ಮ ಮೋಹನ್ ಭಾಗವತರು ಏನು ಉತ್ತರ ಕೊಡ್ಬೋದು, ಅಥವಾ ಇದೆಲ್ಲ ಸರಿ ಅನ್ಬೋದಾ ಅಥವಾ ವಿರೋಧ ಮಾಡ್ಬೋದು, ಯಾವುದಕ್ಕೂ ನಾವು ಮುಂದಿನ ದಿನಗಳಲ್ಲಿ ಅವರು ಉತ್ತರಧಾರಿಯನ್ನು ನೋಡುವಂಥದ್ದು. ಈ ಸಂದರ್ಭದಲ್ಲಿ ಮಾತ್ರ ಒಂದು ಕಡೆ ಕೇಜ್ರಿವಾಲರು 5 ಪ್ರಶ್ನೆಗಳನ್ನು ಕೇಳಿ ಭಾಗವತರನ್ನು ಗಡಿಬಿಡಿಯಲ್ಲಿ ನುಗ್ಗಿದ್ರೆ, ಅದೇ ಕಾಲ ರಾಹುಲ್ ಗಾಂಧಿಯವರು ಇಡೀ ದೇಶದ ಅರ್ಥವ್ಯವಸ್ಥೆ
ಕೆಲವೇ ಕೆಲವು 200 ಜನಕ್ಕೆ ಕೊಟ್ಟ ಇಡೀ ದೇಶ ಹಾಳಾಗಿದೆ. ಇವತ್ತು ಯಾರು ಗೆದ್ದರೂ ಈ ಒಂದು 2 ಕುಟುಂಬಗಳ ಅಡಿಯಲ್ಲಿರುವಂಥ ದುಸ್ಥಿತಿಗೆ ನಾವು ಬಂದಿದ್ದೀವಿ. 90% ಜನ ಇನ್ನೂ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡಬೇಕಾಗಿದೆ. ನೋಡೋಣ, ಆರ್ ಎಸ್ ಎಸ್ ಮುಖಂಡರಂತ ನಮ್ಮ ಮೋಹನ್ ಭಾಗವತರು ಈ ಎರಡೂ ಪ್ರಮುಖ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೋದು. ಮತ್ತು ತಾವ ಸ್ವತಃ ಹೇಳುವಂಗೆ ಅದು ಸಾಂಸ್ಕೃತಿಕ ಸಂಘಟನೆ ಇರೋ ಮುಂದೆ ಅದು ಅದನ್ನು ಎಲ್ಲರ ಪರ ಇಟ್ಕೊಂಡು ಎಲ್ಲ ಪಕ್ಷಗಳ ಜೊತೆ ಇಟ್ಕೊಂಡು ಹೋಗೋದು ಯೋಗ್ಯನೋ ಅಥವಾ ಮೋದಿಯವ್ರ ಜೊತೆ ಗುರುತಿಸಿಕೊಳ್ಳೋದು ಯೋಗ್ಯನೋ ಅನ್ನೋದು ಇವತ್ತು ಒಂದು ಫೈನಲ್ ಆಗುವಂಥ ಹಂತಕ್ಕೆ ಬಂದಿತ್ತು. ನೋಡೋಣ. ಆದರೂ ಕೇಜ್ರಿವಾಲ್ ಅತ್ಯಂತ ಪ್ರತಿಯೊಂದು ಪ್ರಶ್ನೆನೂ ಅತ್ಯಂತ ಸಮರ್ಥನೆ ಯೋಗ್ಯ ಆಗಿದೆ ಅನ್ನೋದು ಎರಡು ಮಾತಿಲ್ಲ. ಇದಕ್ಕೆ ಯಾವ ರೀತಿ ಉತ್ತರ ಬರ್ತದೆ ನಾವು ನೀವು ನೋಡೋಣ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಾರಂಟಿ. ವಂದನೆಗಳು.